ನ್ಯೂಸ್ಗೆ ಸ್ವಾಗತ. ವಿಜಯಪುರದಲ್ಲಿ 2.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈರುಳ್ಳಿ ಕೋಲ್ಡ್ ಸ್ಟೋರೇಜ್ ಸ್ಥಾಪನೆಗೆ ಸರ್ಕಾರಕ್ಕೆ ಪ್ರಸ್ತಾವನೆ. ವಿಜಯಪುರದಲ್ಲಿ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಸ್ಥಾಪನೆಗೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಒಲವು ವ್ಯಕ್ತಪಡಿಸಿದ್ದಾರೆ. ಲಿಂಬೆ ಅಭಿವೃದ್ಧಿ ಮಂಡಳಿ ದ್ರಾಕ್ಷಿ ಅಭಿವೃದ್ಧಿ ಮಂಡಳಿಗೆ ಹೆಚ್ಚಿನ ಬಲ ತುಂಬಿಸಲು ಸಿಎಂ ಜೊತೆ ಮಾತುಕತೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಘೋಷಣೆಯಾದ ಯೋಜನೆಗಳನ್ನು ಸಮ್ಮಿಶ್ರ ಸರ್ಕಾರದಲ್ಲೂ ಮುಂದುವರಿಕೆಯಾಗಲಿದೆ ಎಂದು ಮುದ್ದೇಬಿಹಾರದಲ್ಲಿ ತೋಟಗಾರಿಕಾ ಸಚಿವ ಎನ್ಸಿ ಮನಗೂಳಿ ಹೇಳಿಕೆ ನೀಡಿದ್ದಾರೆ. ಅದು ಹೆಚ್ಚು ಬೆನಿಫಿಟ್ ಆಗ್ತದೆ ಅನ್ನೋ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಅದ. ಇನ್ನೂ ಚರ್ಚೆ ರೂಪದಾಗ ಅದ. ಯಾವುದೇ ರೂಪದೊಳಗೆ ನಾನು ಒಂದು ಕಾಲೇಜು ಮಾಡಬೇಕು ಅನ್ನೋ ವಿಚಾರ ನನ್ನಲ್ಲಿ ಅದ. ನಾನು ಪ್ರಯತ್ನ ಮಾಡ್ತೀನಿ. ಸಂಬಂಧಪಟ್ಟ ರೆವಿನ್ಯೂ ಮಿನಿಸ್ಟ್ರಿಗೆ ನಾನು ಕೂಡ ಹೇಳಿದ, ಪ್ರಯತ್ನ ಮಾಡಿ ಲೆಟರ್ ಹಾಕಿ ಬನ್ನಿ. ಇನ್ನೂ ಎರಡೇ ದಿನ ಇದ್ರಿ. ಈಗ ನೋಡ್ರಿ, ವಿದ್ಯುತ್, ರೋಡ್ಗಳು, ಬಸ್ಸಿನ ವ್ಯವಸ್ಥೆ ಮತ್ತು ಇವತ್ತು ಕುಡಿಯ ನೀರು, ಇವಕ್ಕೆ ಆದ್ಯತೆ ಕೊಟ್ಟು ಜಿಲ್ಲೆಯಲ್ಲಿ ನಮ್ಮ ಬರಗಾಲ ಜಿಲ್ಲೆ. 5 ವರ್ಷದಾಗ ನಮ್ಮಲ್ಲಿ 3 ವರ್ಷ ಬರಗಾಲ ಬೀಳುವಂಥ ಜಿಲ್ಲೆ ನಮ್ಮದು ಬಿಜಾಪುರ ಜಿಲ್ಲೆ, ಪ್ರಸಿದ್ಧ ಜಿಲ್ಲೆ. ಈ ಜಿಲ್ಲೆಗೆ ಬೇಕಾಗ್ತಕ್ಕಂಥ ರೈತರು ಯಾವುದೂ ಬೀಳೋದಿಲ್ಲ. ಇವು 5 ಪಾಯಿಂಟ್ ಏನಿದಾವೆ, ವಿದ್ಯುತ್, ಶಾಲೆ, ಮಕ್ಕಳ ಶಾಲೆ ಮತ್ತು ಇವೇನು ರೋಡ್, ಬಸ್, ಇವೇ 4-5 ವಿಷಯದಾಗ ರೈತರು ಬೇಕು ಬೇಡಿಕೆ ಅದಾವೆ. ಇವೆಲ್ಲ ಬೇಡಿಕೆಗೆ ನಾವೆಲ್ಲ ಸ್ಪಂದಿಸಿ ಈ ಜಿಲ್ಲೆ ಅಭಿವೃದ್ಧಿ ಸಲುವಾಗಿ ಹೋರಾಟ ಮಾಡ್ತೀವಿ. ಇಂಗ್ಲೀ ಸಂಬಂಧಪಟ್ಟಂಥ ಕಚೇರಿ ತೆರೆಯುವುದಾಗಲಿ, ಅದರದ್ದು ಏನಾದರೂ ಸರ್ಕಾರ ಕ್ರಮ ಕೈಗೊಳ್ಳೋ ಬಗ್ಗೆ ಅದಕ್ಕೆ ಅನುದಾನ ಬಿಡುವ ಸಲುವಾಗಿ ಹಿಂದಿನ ಕ್ಯಾಬಿನೆಟ್ದೊಳಗೆ ನಾ ಪ್ರಸ್ತಾವನೆ ಸಲ್ಲಿಸೀನಿ. ಅದು ಕೂಡಲೇ ಏನದ ಪ್ರಸ್ತಾವನೆ ಮಂಜೂರು ಮಾಡಿ ಅಲ್ಲಿ ನಿಂದಿ ಏನು ನಿಗಮದ ಅದಕ್ಕೆ ಏನದ ಹಣ ಬಿಡುಗಡೆ ಮಾಡ್ತೀವಿ. ಸಿ ಎಮ್ ಅವ್ರು ಒಪ್ಪಿಗೆ ಕೊಟ್ಟಾರೆ. ಎಷ್ಟು ಅನುಗಡೆ ಅನುದಾನ ಬಿಡುಗಡೆ ಎಷ್ಟು ಸರ್ ಆಕ್ಚುಲಿ ಹೇಳಿಲ್ಲ ರೀ. ನಮ್ಮ ಮನೆ ನಾವು ಕೊಟ್ಟಿದ್ದಕ್ಕೆ ಅದು ಪರಿಹಾರ ಕೊಡ್ತೀನಿ ಅಂತಂದ. ಆಮೇಲೆ ವಿಷಯ ಮಾಡ್ಬೇಕನ್ನೋ ವಿಚಾರ ಸುಮಾರು 2.5 ಕೋಟಿ ರೂಪಾಯಿ ಅದು ಅದು ಆಗ್ಬೇಕಾದ. ನಾ ಈಗಾಗಲೇ ನನ್ನ ಲೆಟರ್ ಏನಂದ್ರೆ ನಾನು ಕ್ಯಾಬಿನೆಟ್ಗೆ ಕೊಟ್ಟೀನಿ. ನಾ ಒಂದು ವಿಚಾರ ನಿಮ್ಮ ಮುಂದೆ ಹೇಳ್ತೀನಿ. ನನ್ನ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದಿಂದ ಯಾವುದೇ ರೀತಿಯ ಸೋಪ್ಸನ್ನು ಪ್ರಯತ್ನ ಮಾಡಿ 2.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಬಿಜಾಪುರದೊಳಗೆ ಒಂದು ಕೋಲ್ಡ್ ಸ್ಟೋರೇಜ್ ಏನದ ಮಾಡೇ ತೀರ್ತೇನೆ ಅಂತ ಭರವಸೆಯನ್ನು ನಾ ಜಿಲ್ಲೆ ಜನರಿಗೆ ಕೊಟ್ಟೆ. ಅವ್ರು ಮಾಡ್ಯಾರ. ನಾ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಕೂಡ ಏನದ ಕೆಲವೊಂದು ಸೆಲೆಕ್ಟೆಡ್ ವಿಲೇಜ್ ಮಾಡಿಕೊಂಡು ನಾನು ಏನದ ಗ್ರಾಮ ವ್ಯವಸ್ಥೆ ಮಾಡ್ತೀನಿ. ಯಾವಾಗಿಂದ ಶುರು ಮಾಡ್ತೀವಿ? ಸೆಪ್ಟೆಂಬರ್ 1 ಚಾಲು ಮಾಡಿ. ಇನ್ನೊಂದು ಚರ್ಚೆ ಮಾಡಿ. ಓಕೆ ಸರ್. ಯೋಜನೆಗಳನ್ನು ಮಾಡ್ಯಾರ, ಯಾವ್ಯಾವ ಬಜೆಟ್ ಇಟ್ಟಾರ, ಯಾವ್ಯಾವ ಅದೆಲ್ಲ ನಾವು ಮುಂದುವರಿಸ್ಕೊಂಡು ರಚಿಸೋ ಬಗ್ಗೆ ಕಮಿಟಿ ಅದ. ಇಲ್ಲಿ ಬಿಜಾಪುರ ಜಿಲ್ಲಾ ಕಮಿಟಿ ಅದ. ಆ ಕಮಿಟಿಯಿಂದ ಅವ್ರೇನು ಬೇಡ ಒಂದು ಬೆಂಕಿ, ದ್ರಾಕ್ಷಿ ಸಾಲಗಾರರು ಭಾಳ ಆಗ್ಯಾರ. 30 ಕೋಟಿ 40 ಕೋಟಿ ರೂಪಾಯಿ ಅವ್ರ ಸಾಲ ಅಟ್ಲೀಸ್ಟ್ ಬಡ್ಡಿಯಲ್ಲಿ ಬಿಡ್ರಿ ಅಂತ ಅವ್ರು ಬಂದು ನಮ್ಗೆ ಬಂದು ಮನವಿ ಕೊಟ್ಟರು. ಅದಕ್ಕೆ ಅದು ಬಡ್ಡಿ ಬಿಡುವ ಸಲುವಾಗಿ ನಾವು ಕ್ಯಾಬಿನೆಟ್ದಾಗ ಇಟ್ಟು ಮಂಜೂರು ತೊಗೊಂಡು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ವಿಚಾರ ನಾನು ವೈಯಕ್ತಿಕ ಜಿಲ್ಲಾ ಕ್ಯಾಬಿನೆಟ್ ಮುಂದೆ ಈ ವಿಷಯ ಪ್ರಸ್ತಾಪ ಮಾಡ್ತೀನಿ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಆ ಜನಕ್ಕೆ ಯಾವುದಾದ್ರೂ ಒಂದು ಸೌಲಭ್ಯ ಕೊಡಬೇಕು ಅನ್ನೋ ವಿಚಾರ ನನ್ನಲ್ಲಿ ಮಾಡ್ತೇನೆ. ಜನರು ಕೊಟ್ಟಂಥ ಅಧಿಕಾರ ಉಪಯೋಗ ಮಾಡಿಕೊಂಡು ನಾನು ಉಸ್ತುವಾರಿ ಸಚಿವನಾಗಿ ಈ ಜಿಲ್ಲೆಯಲ್ಲಿ ಒಂದು ಏನಾದರೂ ತೋಟಗಾರಿಕೆ ಕಾಲೇಜ್ ಮಾಡಬೇಕು ಅನ್ನೋ ಗುರಿನ ಇಟ್ಟುಕೊಂಡೆ. ಸದರಿ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರದ ಮುಖಾಂತರ ಮೌಖಿಕವಾಗಿ ವಿನಂತಿ ಮಾಡ್ತೀನಿ. ಆದರೆ ಅದಕ್ಕೆ ಬೇಕಾಗ್ತಕ್ಕಂಥ ಸುಮಾರು 100-150 ಎಕರೆ ಜಮೀನು ಬೇಕು. ಇದ್ರ ಸಲುವಾಗಿ ಎಲ್ಲಾದರೂ ಜಮೀನು ತೊಗೋಬೇಕಾದ್ರೆ ಈಗ ಭಾಳ ರೇಟ್ ಆಗ್ಯವೆ. ಅದಕ್ಕೆ ಇದ್ದಂಥ ತಿಡುಗುಂದಿ ಆಗಿರ್ಬೋದು, ಆಲ್ಮೇಲ್ ಆಗಿರ್ಬೋದು, ಬಿಜಾಪುರ ಹತ್ರ ಇನ್ನೊಂದು ಕಡೆ 3 ಕಡೆ ಒಟ್ಟು ನಾವು ಜಾಗ ಸೆಲೆಕ್ಟ್ ಮಾಡಿ ಈಗ ಈಗಾಗಲೇ ಅಲ್ಲಿ ತೋಟಗಾರಿಕೆ ಇಲಾಖೆ ಒಳಗೆ 100 ಎಕರೆ ಜಮೀನು ಆ ತೋಟಗಾರಿಕೆ ಇಲಾಖೆಗೆ ಅದ. ಅದೇ ಏನದ ನಾವು ಪರಿವರ್ತನೆ ಮಾಡಿ ಅಗ್ರಿಕಲ್ಚರ್ ಕಾಲೇಜ್ ಅಂತ ಮಾಡ್ಬೇಕನ್ನೋ ವಿಚಾರ ನಮ್ಮಲ್ಲಿ ಅದ, ಜನರ ಬೇಡಿಕೆನೂ ಅದ. ಆದರೆ ಕುಮಾರಣ್ಣವ್ರು ಏನಂತಾರೆ, ಅಗ್ರಿಕಲ್ಚರ್ ಕಾಲೇಜ್ಗಿಂತ ರಿಸರ್ಚೇಷನ್ ತೆಗೀರಿ, ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ರಿಸರ್ಚೇಷನ್ ತೆಗೆದ್ರೆ ಅದು ಹೆಚ್ಚು ಬೆನಿಫಿಟ್ ಆಗ್ತದೆ ಅನ್ನೋ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಅದ. ಇನ್ನೂ ಚರ್ಚೆ ರೂಪದಾಗ ಅದ. ಯಾವುದೇ ರೂಪದೊಳಗೆ ನಾನು ಒಂದು ಕಾಲೇಜ್ ಮಾಡ್ಬೇಕನ್ನೋ ವಿಚಾರ ನನ್ನಲ್ಲಿ ಅದ. ನಾ ಪ್ರಯತ್ನ ಮಾಡ್ತೀನಿ. ಸಂಬಂಧಪಟ್ಟ ರೆವಿನ್ಯೂ ಮಿನಿಸ್ಟ್ರಿಗೆ ಯೋಜನೆಗಳನ್ನು ಮಾಡ್ಯಾರ, ಯಾವ್ಯಾವ ಬಜೆಟ್ ಇಟ್ಟಾರ, ಯಾವ್ಯಾವ ಅದೆಲ್ಲ ನಾವು ಮುಂದುವರಿಸ್ಕೊಂಡು
ರಚಿಸೋ ಬಗ್ಗೆ ಕಮಿಟಿ ಅದ ಇಲ್ಲಿ ಬಿಜಾಪುರ ಜಿಲ್ಲಾ ಕಮಿಟಿ ಅದ. ಆ ಕಮಿಟಿ ಅವ್ರೇನ್ ಬೇಡ ಒಂದು ಬೆಂಕಿ ದ್ರಾಕ್ಷಿ ಸಾಲಗಾರರು ಬಹಳ ಆಗ್ಯಾರ. 30 ಕೋಟಿ 40 ಕೋಟಿ ರೂಪಾಯಿ ಅವ್ರ ಸಾಲ ಅಟ್ಲೀಸ್ಟ್ ಬಡ್ಡಿ ಏರಿ ಬಿಡ್ರಿ ಅಂತ ಅವ್ರು ಬಂದು ನಮ್ಗೆ ಬಂದು ಮನವಿ ಕೊಟ್ಟರು. ಅದಕ್ಕೆ ಅದು ಬಡ್ಡಿ ಬಿಡುವ ಸಲುವಾಗಿ ನಾವು ಕ್ಯಾಬಿನೆಟ್ ಇಟ್ಟು ಮಂಜೂರು ತೊಗೊಂಡು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ವಿಚಾರ ನಾನು ವೈಯಕ್ತಿಕ ಜಿಲ್ಲಾ ಕ್ಯಾಬಿನೆಟ್ ಮುಂದೆ ಈ ವಿಷಯ ಪ್ರಸ್ತಾಪ ಮಾಡ್ತೀನಿ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಆ ಜನಕ್ಕೆ ಯಾವುದಾದ್ರೂ ಒಂದು ಸೌಲಭ್ಯ ಕೊಡಬೇಕು ಅನ್ನೋ ವಿಚಾರ ನನ್ನಲ್ಲಿ ಮಾಡ್ತೇನೆ. ತಮ್ಮ ಜನರು ಕೊಟ್ಟಂಥ ಅಧಿಕಾರ ಉಪಯೋಗ ಮಾಡಿಕೊಂಡು ನಾನು ಉಸ್ತುವಾರಿ ಸಚಿವನಾಗಿ ಈ ಜಿಲ್ಲೆಯಲ್ಲಿ ಒಂದು ಏನಾದರೂ ತೋಟಗಾರಿಕೆ ಕಾಲೇಜು ಮಾಡಬೇಕು ಅನ್ನೋ ಗುರಿಯನ್ನು ನಾನು ಇಟ್ಟುಕೊಂಡೆ. ಸದರಿ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರದ ಮುಖಾಂತರ ಮೌಖಿಕವಾಗಿ ವಿನಂತಿ ಮಾಡ್ತೀನಿ. ಆದರೆ ಅದಕ್ಕೆ ಬೇಕಾಗ್ತಕ್ಕಂಥ ಸುಮಾರು 100 ಎಕರೆ ಜಮೀನು ಬೇಕು. ಇದರ ಸಲುವಾಗಿ ಎಲ್ಲಾದರೂ ಜಮೀನು ತೊಗೋಬೇಕಾದ್ರೆ ಈಗ ಭಾಳ ರೇಟ್ ಆಗ್ಯವೆ. ಅದಕ್ಕೆ ಇದ್ದಂಥ ತಿಡುಗುಂದಿ ಆಗಿರ್ಬೋದು, ಆಲ್ಮೇಲ್ ಆಗಿರ್ಬೋದು, ಬಿಜಾಪುರ ಹತ್ರ ಇನ್ನೊಂದು ಕಡೆ 3 ಕಡೆ ಒಟ್ಟು ನಾವು ಜಾಗ ಸೆಲೆಕ್ಟ್ ಮಾಡಿ ಈಗಾಗಲೇ ಅಲ್ಲಿ ತೋಟಗಾರಿಕೆ ಇಲಾಖೆ ಒಳಗೆ 100 ಎಕರೆ ಜಮೀನು ಆ ತೋಟಗಾರಿಕೆ ಇಲಾಖೆಗೆ ಅದ. ಅದೇ ಏನದ ನಾವು ಪರಿವರ್ತನೆ ಮಾಡಿ ಅಗ್ರಿಕಲ್ಚರ್ ಕಾಲೇಜ್ ಅಂತ ಮಾಡ್ಬೇಕನ್ನೋ ವಿಚಾರ ನಮ್ಮಲ್ಲಿ ಅದ, ಜನರ ಬೇಡಿಕೆನೂ ಅದ. ಆದರೆ ಕುಮಾರಣ್ಣವ್ರು ಏನಂತಾರೆ, ಅಗ್ರಿಕಲ್ಚರ್ ಕಾಲೇಜ್ಗಿಂತ ರಿಜಿಸ್ಟ್ರೇಷನ್ ತೆಗೀರಿ, ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ರಿಜಿಸ್ಟ್ರೇಷನ್ ತೆಗೆದ್ರೆ ಅದು ಹೆಚ್ಚು ಬೆನಿಫಿಟ್ ಆಗ್ತದೆ ಅನ್ನೋ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಅದ. ಇನ್ನೂ ಚರ್ಚೆ ರೂಪದಾಗ ಅದ, ಯಾವುದೇ ರೂಪದೊಳಗೆ ನಾನು ಒಂದು ಕಾಲೇಜ್ ಮಾಡಬೇಕು ಅನ್ನೋ ವಿಚಾರ ನನ್ನಲ್ಲಿ ಅದ. ನಾನು ಪ್ರಯತ್ನ ಮಾಡ್ತೀನಿ. ಸಂಬಂಧಪಟ್ಟ ರೆವಿನ್ಯೂ ಮಿನಿಸ್ಟ್ರಿಗೆ ನಾನು ಕೂಡ ಏನದ ಪ್ರಯತ್ನ ಮಾಡಿ ಲೆಟರ್ ಹಾಕಿ ಬನ್ನಿ. ಇನ್ನು 2 ದಿನ ಐತ್ರಿ. ಈಗ ನೋಡ್ರಿ, ವಿದ್ಯುತ್, ರೋಡ್ಗಳು, ಬಸ್ಸಿನ ವ್ಯವಸ್ಥೆ ಮತ್ತು ಇವತ್ತು ಕುಡಿಯ ನೀರು, ಇವಕ್ಕೆ ಆದ್ಯತೆ ಕೊಟ್ಟು ಜಿಲ್ಲೆಯಲ್ಲಿ ನಮ್ಮ ಬರಗಾಲ ಜಿಲ್ಲೆ 5 ವರ್ಷದಾಗ ನಮ್ಮಲ್ಲಿ 3 ವರ್ಷ ಬರಗಾಲ ಬೀಳುವಂಥ ಜಿಲ್ಲೆ ನಮ್ಮದು ಬಿಜಾಪುರ ಜಿಲ್ಲೆ, ಪ್ರಸಿದ್ಧ ಜಿಲ್ಲೆ. ಈ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ರೈತರು ಯಾವುದೂ ಬೀಳೋದಿಲ್ಲ. ಇವು 5 ಪಾಯಿಂಟ್ ಏನಿದಾವೆ, ವಿದ್ಯುತ್, ಶಾಲೆ, ಮಕ್ಕಳ ಶಾಲೆ ಮತ್ತು ಇವೇನು ರೋಡ್, ಬಸ್, ಇವೇ 4-5 ವಿಷಯದಾಗ ರೈತರು ಬೇಕು ಬೇಡಿಕೆ ಅದಾವೆ. ಇವೆಲ್ಲ ಬೇಡಿಕೆಗೆ ನಾವೆಲ್ಲ ಸ್ಪಂದಿಸಿ ಈ ಜಿಲ್ಲೆ ಅಭಿವೃದ್ಧಿ ಸಲುವಾಗಿ ಹೋರಾಟ ಮಾಡ್ತೀವಿ. ಸಂಬಂಧಪಟ್ಟಂತ ಕಚೇರಿ ತೆರೆಯುವುದಾಗಲಿ ಅದರದ್ದು ಏನಾದರೂ ಸರ್ಕಾರ ಕ್ರಮ ಕೈಗೊಳ್ಳುವ ಬಗ್ಗೆ ಅದಕ್ಕೆ ಅನುದಾನ ಬಿಡುವ ಸಲುವಾಗಿ ಹಿಂದಿನ ಕ್ಯಾಬಿನೆಟ್ ಒಳಗ ನಾ ಪ್ರಸ್ತಾವನೆ ಸಲ್ಲಿಸೇನೆ. ಅದು ಕೂಡಲೇ ಏನದ ಪ್ರಸ್ತಾವನೆ ಮಂಜೂರು ಮಾಡಿ ಅಲ್ಲಿ ನಿಂದಿ ಏನು ನಿಗಮದ ಅದಕ್ಕೆ ಏನದ ಹಣ ಬಿಡುಗಡೆ ಮಾಡ್ತೀವಿ. ಸಿ ಎಂ ಒಪ್ಪಿಕೊಟ್ಟ. ಎಷ್ಟು ಅನುಗಡೆ ಅನುದಾನ ಬಿಡುಗಡೆ ಎಷ್ಟು ಸರ್ ಅಷ್ಟು ಹೇಳಿ ನಮ್ಮ ಮನವಿ ಕೊಟ್ಟಿದ್ದಕ್ಕೆ ಅದು ಪರಿಹಾರ ಕೊಡ್ತೀನಿ ಅಂತ ಮಾಡ್ಬೇಕನ್ನೋ ವಿಚಾರ. ಸುಮಾರು 2.5 ಕೋಟಿ ರೂಪಾಯಿ ಅದು ಆಗ್ಬೇಕಾದ ನಾ ಈಗಾಗಲೇ ನನ್ನ ಲೆಟರ್ ಏನಂದ್ರೆ ನಾನು ಕ್ಯಾಬಿನೆಟ್ ಕೊಟ್ಟೀನಿ. ನಾ ಒಂದು ವಿಚಾರ ನಿಮ್ಮ ಮುಂದೆ ಹೇಳ್ತೀನಿ, ನನ್ನ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದಿಂದ ಯಾವುದೇ ರೀತಿಯ ಸೋರ್ಸನ್ನು ಪ್ರಯತ್ನ ಮಾಡಿ 2.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಬಿಜಾಪುರದೊಳಗೆ ಒಂದು ಕೋಲ್ಡ್ ಸ್ಟೋರೇಜ್ ಏನದ ಮಾಡೇ ತೀರ್ತೇನೆ ಅಂತ ಭರವಸೆಯನ್ನು ನಾ ಜಿಲ್ಲೆ ಜನರಿಗೆ ಕೊಟ್ಟೆ. ಅವ್ರು ಮಾಡ್ಯಾರ. ನಾ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಕೂಡ ಏನದ ಕೆಲವೊಂದು ಸೆಲೆಕ್ಟೆಡ್ ವಿಲೇಜ್ ಮಾಡಿಕೊಂಡು ನಾನು ಏನದ ಗ್ರಾಮ ವ್ಯವಸ್ಥೆ ಮಾಡ್ತೀನಿ. ಯಾವಾಗಿಂದ ಶುರು ಮಾಡ್ತೀವಿ? ಸೆಪ್ಟೆಂಬರ್ 1 ಚಾಲು ಮಾಡಿ. ಇನ್ನೊಂದು ಚರ್ಚೆ ಮಾಡಿ. ಓಕೆ ಸರ್. ಎಜುಕೇಷನ್ ಆಗ್ಯದ, ಡೇಟ್ ಫಿಕ್ಸ್ ಆಗ್ಯದ, ಅದ್ರ ಸಲುವಾಗಿ ನಮ್ಮ ಕಾರ್ಯಕರ್ತರನ್ನು ಕೂರಿಸ್ಕೊಂಡು ಚರ್ಚೆ ಮಾಡಿ ಯಾವ್ಯಾವ ವಾರ್ಡಿಗೆ ಯಾರ್ಯಾರು ನಿಂತರೆ ಯೋಗ್ಯ ಆಗ್ತದೆ, ಆರಿಸಿ ಬರುವಂಥ ಕ್ಯಾಂಡಿಡೇಟ್ ಯಾರು, ಅದ್ರ ಬಗ್ಗೆ ನಾ ಕಾರ್ಯಕರ್ತರಿಂದ ಚರ್ಚೆ ಮಾಡಿ ಭೇಟಿ ಆಗ್ಬೇಕಂತೇಳಿ ನಾನು ಬಂದು ಪಕ್ಷದ ನೇತೃತ್ವ ಯಾರಿಗೆ ಕೊಡ್ತೀನಿ? ಜಾಬ್ ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ, ನಾಮಿನೇಟೆಡ್ ಎಲ್ಲ ಪಾರ್ಟಿ ಕಾರ್ಯಕರ್ತರು ಇರ್ತಾರೆ, ಪ್ಲಸ್ ಏನಿಲ್ಲ ನಾವು ಕಮಿಟಿ ಒಂದು ಸಬ್ ಕಮಿಟಿ ಮಾಡಿ ಮೂರು 5 ಮಂದಿದ ಸಬ್ ಕಮಿಟಿ ಮಾಡಿ ಅವರಿಗೆ ಅಧಿಕಾರ ಕೊಟ್ಟು ಅವ್ರು ಎಲ್ಲಿ ಕ್ಯಾಂಡಿಡೇಟ್ ಯಾವ ಯೋಗ್ಯದ ಯಾರು ಆರಿಸ್ಕೊಡ್ತಾರೆ, ಯಾವ್ಯಾವ ವಾರ್ಡ್ನಾಗ ಯಾವ್ಯಾವ ಕಮ್ಯುನಿಟಿ ಅದು ಅಭ್ಯಾಸ ಮಾಡಿ ಅವ್ರು ಏನು ಹೇಳ್ತಾರೆ ಅದು ಹೇಳಿದಕ್ಕೆ ನಾ ಬರೀ ಏನದ ಒಪ್ಪಿಗೆ ಕೂಡ ಅವ್ರಿಗೆ ಏನದ ಮಾರ್ಗದರ್ಶನ ಅವರೇ ಮಾಡ್ತಾರೆ. ಒಂದು ಸಬ್ ಕಮಿಟಿ ಮಾಡಿ ನಾವೇನದ ಕ್ಯಾಂಡಿಡೇಟನ್ನು ಸಿಲೆಕ್ಷನ್ ಮಾಡ್ತೀವಿ.